ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಅವರು ಬಹುಸಂಖ್ಯಾತರನ್ನ ಓಲೈಸಿಕೊಳ್ಳೋದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿವಾದಗಳನ್ನ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಬಿಕೆ ಹರಿಪ್ರಸಾದ್ ಆರೋಪವನ್ನ ಮಾಡಿರುವಂತದ್ದು, ಚುನಾವಣೆ ಬಳಿಕ ಕಾಂಗ್ರೆಸ್ ಪತನ ಅಂದುಕೊಂಡಿದ್ದಾರೆ. ಆರ್ ಅಶೋಕ್ ತಿರುಕನ ಕನಸು ನನಸಾಗೋಕೆ ಸಾಧ್ಯವೇ ಇಲ್ಲ, ನಾಗ್ಪುರ ಆರ್ಎಸ್ಎಸ್ ಕಚೇರಿಯಲ್ಲಿ ಒಮ್ಮೆಯೂ ರಾಷ್ಟ್ರಧ್ವಜ ಹಾರಿಸಿಲ್ಲ ಅಂತೇಳಿ ಇಲ್ಲಿ ಬಿಕೆ ಹರಿಪ್ರಸಾದ್ ಅವರು ಆರೋಪವನ್ನು ಮಾಡಿದ್ದಾರೆ. ನಾಗ್ಪುರ ಆರ್ಎಸ್ಎಸ್ ಕಚೇರಿಯಲ್ಲಿ 52 ವರ್ಷಗಳಲ್ಲಿ ಒಮ್ಮೆಯೂ ರಾಷ್ಟ್ರಧ್ವಜವನ್ನು ಬಿಜೆಪಿಯವರು ಹಾರಿಸಿಲ್ಲ. ಬಿಜೆಪಿ ಬಹುಸಂಖ್ಯಾತರನ್ನು ಓಲೈಸೋಕೆ ಈ ಕೃತ್ಯ ಮಾಡಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಆರೋಪವನ್ನು ಮಾಡಿದ್ದಾರೆ. ಮಂಗಳೂರಿನಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರೋದು, ಲೋಕಸಭೆ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ಪತನ ಆಗಲಿದೆ ಅಂತ ಬಿಜೆಪಿಯ ಬಹಳಷ್ಟು ನಾಯಕರು ವೆಯ್ಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ, ಸಿಎಂ ಹುದ್ದೆಗೆ ಸರತಿ ಸಾಲಲ್ಲಿ ಕಾಯ್ತಾ ಇದ್ದಾರೆ. ಆರ್ ಅಶೋಕ್ ತಿರುಕನ ಕನಸು ಕಾಣ್ತಾ ಇದ್ದಾರೆ, ಅವರ ಮುಖ್ಯಮಂತ್ರಿ ಕನಸು ನನಸಾಗಲ್ಲ ಅಂತೇಳಿ ಇಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶೆಟ್ಟರ್ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಯಾವುದೇ ಪಕ್ಷದಲ್ಲಿ ಇರಲಿ, ಅವರು ಸೌಮ್ಯ ಸ್ವಭಾವದ ವ್ಯಕ್ತಿ. ಅವರು ಕಾಂಗ್ರೆಸ್ಗೆ ಸೇರಿ ಬೇಗನೆ ಬಿಟ್ಟು ಹೋಗಿದ್ದಾರೆ, ಅವರನ್ನು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಬೇಕಿತ್ತು ಅಂತ ಇದೇ ವೇಳೆ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಗಳೂರಿನಲ್ಲಿ. ಬಿಜೆಪಿ ಬಹುಸಂಖ್ಯಾತರನ್ನ ಓಲೈಸೋಕೆ ಈ ರೀತಿಯಾದಂಥ ವಿವಾದಗಳನ್ನು ಮಾಡ್ತಾ ಇದೆ. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಾಡಿರುವಂಥ ಆರೋಪ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಚುನಾವಣೆ ಬಳಿಕ ಕಾಂಗ್ರೆಸ್ ಪತನ ಆಗುತ್ತೆ ಅಂತ ಅಂದುಕೊಂಡಿದ್ದಾರೆ ಬಿಜೆಪಿಯವರು. ಆರ್ ಅಶೋಕ್ ಕಿರುಕನ ಕನಸು ನನಸಾಗೋಕೆ ಸಾಧ್ಯವೇ ಇಲ್ಲ, ನಾಗ್ಪುರ ಆರ್ಎಸ್ಎಸ್ ಕಚೇರಿಯಲ್ಲಿ ಒಮ್ಮೆಯೂ ಕೂಡ ರಾಷ್ಟ್ರಧ್ವಜ ಹಾರಿಸಿಲ್ಲ, ಈ 52 ವರ್ಷಗಳಲ್ಲಿ ಒಮ್ಮೆಯೂ ಕೂಡ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿಲ್ಲ ಎನ್ನುವುದಾಗಿ ಆರೋಪವನ್ನು ಮಾಡಿದ್ದಾರೆ. ಬಹುಸಂಖ್ಯಾತರನ್ನು ಓಲೈಸೋಕೆ ಈ ಕೃತ್ಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಹಾಗೆಯೇ ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ ಅಂತೇಳಿ ತಿರುಕನ ಕನಸನ್ನು ಆರ್ ಅಶೋಕ್ ಅವರು ಕಾಣ್ತಾ ಇದ್ದಾರೆ. ಶೆಟ್ಟರ್ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಘರ್ ವಾಪಸಿ ಆಗಿರುವಂಥದ್ದು ಶೆಟ್ಟರ್, ಜಗದೀಶ್ ಶೆಟ್ಟರ್ ಸದ್ಯ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಈ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಜಗದೀಶ್ ಶೆಟ್ಟರ್ ಅವರನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕಿತ್ತು. ಶೆಟ್ಟರ್ ಒಬ್ಬರು ಸೌಮ್ಯ ಸ್ವಭಾವದ ವ್ಯಕ್ತಿ, ಅವರು ಕಾಂಗ್ರೆಸ್ ಪಕ್ಷ ಅವರನ್ನು ಉಳಿಸ್ಕೊಳ್ಬೇಕಿತ್ತು, ಆದರೆ ಅದು ಆಗಲಿಲ್ಲ. ಅವರು ಕಾಂಗ್ರೆಸ್ಗೆ ಸೇರಿ ಬೇಗನೆ ಬಿಟ್ಟು ಹೋದರು ಅಂಥೇಳಿ ಇಲ್ಲಿ ಬಿಕೆ ಹರಿಪ್ರಸಾದ್ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಸದ್ಯ ಮಂಡ್ಯ ಜಿಲ್ಲೆಯ ಧ್ವಜ ವಿವಾದಕ್ಕೆ ಸಂಬಂಧಿಸಿದಂತೆ ಎಲ್ಲೆಡೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಕೆ ಹರಿಪ್ರಸಾದ್ ಕೂಡ ಮಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಆಸೆಗೆ ತಿರುಕನ ಕನಸಾಗಿ ಆಗುತ್ತಷ್ಟೆ. ಆರ್ಎಸ್ಎಸ್ನ ಕಚೇರಿ ನಾಗ್ಪುರ್ನಲ್ಲಿ ಏನಿದೆ, ಸುಮಾರು 52 ವರ್ಷಗಳ ಕಾಲ ರಾಷ್ಟ್ರಧ್ವಜವನ್ನು ಆರಿಸದೇ ಇರತಕ್ಕಂಥ ಪಕ್ಷ ಅದು. ಈಗ ಕೆರೆಗೋಡಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪರ್ಮಿಷನ್ನು ರಾಷ್ಟ್ರಧ್ವಜ ಆರಿಸ್ಲಿಕ್ಕೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ಅಲ್ಲಿ ಭಗವದ್ಗೀತೆ ಆರಿಸ್ತಕ್ಕಂಥದ್ದು ಅಲ್ಲಿ ಕೋಮು ಸೌಹಾರ್ದತೆಯನ್ನು ಶಾಂತಿಯನ್ನು ಕೆಡಿಸ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಸರ್ಕಾರ ಯಾರೇ ಆಗಲಿ ಶಾಂತಿ ಕೆಡುವ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ. ಅದಕ್ಕೆ ಅನುಷ್ಠಾನಕ್ಕೆ ತರಬೇಕಂದ್ರೆ ಯಾರೇ ಇದ್ರೂ ಸಹ ಸರಿಯಾದ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಪಾಪ ಆರ್ ಅಶೋಕ್ ಅವರು ತಿರುಕನ ಕನಸು ಕಾಣ್ತಾ ಇದ್ದಾರೆ. ಅವ್ರಿಗೆ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗೋ ಆಸೆ, ಅದು ಆಸೆಗೆ ಬಿಡೋದಿಲ್ಲಪ್ಪ. ಅಲ್ಲಿ ಭಾಳಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ.
ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮ, ಇಲ್ಲಿ ನಡೆದಂತ ಧ್ವಜ ವಿವಾದ ಪ್ರಕರಣ ಇದೆಯಲ್ಲ, ಸದ್ಯ ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತಾ ಇದೆ. ಅಲ್ಲಿಗೆ ಒಂದಷ್ಟು ರಾಜಕೀಯ ನಾಯಕರ ಎಂಟ್ರಿ ಕೂಡ ಆಗಿತ್ತು. ಬಿಜೆಪಿ JDS ಒಟ್ಟಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಸಮಾಜದಲ್ಲಿ ಬೇರೆ ರೀತಿಯಾದಂತಹ ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಬಿಜೆಪಿಯವರು JDS ಅವರು ಸೇರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸರ್ಕಾರದ ಆರೋಪ. ಹಾಗೇನೆ ನಿನ್ನೆ ಘಟನೆಗೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆಗಳನ್ನು ಬಿಡುಗಡೆಗೊಳಿಸುವಂಥ ಕೆಲಸವನ್ನು ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿದರು. ಇನ್ನುಳಿದಂತೆ ಗಮನಿಸ್ತಾ ಹೋಗೋದಾದರೆ ಇಲ್ಲಿ BK ಹರಿಪ್ರಸಾದ್ ಅವರ ಹೇಳಿಕೆ ಅಂತ ಹೇಳಿದರೆ ಬಹುಸಂಖ್ಯಾತರನ್ನು ಓಲೈಸಿಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೆ BK ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಆದರೆ BJP ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಸಿಕೊಳ್ಳೋದಕ್ಕೋಸ್ಕರ ಹಾರ್ತಾ ಇದ್ದಂಥ ಹನುಮತ್ ಧ್ವಜವನ್ನು ಕೆಳಗಿಳಿಸಿದ್ರು ಎನ್ನುವಂಥ ದೊಡ್ಡ ಮಟ್ಟದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಹೇಳ್ತಾ ಇರುವಂಥದ್ದು BJP ಅವರು ಈ ಧ್ವಜಾರೋಹಣದ ಸಂದರ್ಭ ಕಾಂಗ್ರೆಸ್ ನಾಯಕರನ್ನು ಕರೀಲಿಲ್ಲ, ಹೀಗಾಗಿ ಅಲ್ಲಿ ಹಾರ್ತಾ ಇದ್ದಂಥ ಕೇಸರಿ ಧ್ವಜವನ್ನು ಕೆಳಗಿಳಿಸಿದ್ರು, ಆ ಬಳಿಕ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ರು ಎನ್ನುವಂಥ ಆರೋಪವನ್ನು ಮಾಡ್ತಾ ಇರೋದು ಸದ್ಯ BJP ಅವರು. ಕಚ್ಚಾಟ ಜೋರಾಗಿ ನಡೀತಾ ಇದೆ ಎರಡೂ ಪಕ್ಷದವರಿಂದ. ರಾಜಕೀಯ ಲಾಭವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಎರಡೂ ಪಕ್ಷಗಳು ಅಂತೇಳಿದರೆ ಇಲ್ಲಿ ಮೂರು ಪಕ್ಷ ಇದೆ, ಒಂದು ಮೈತ್ರಿ ಪಕ್ಷ ಕೂಡ ಇದೆ. JDS ನವರು BJP ಜೊತೆಗಿದ್ದಾರೆ. ಈಗ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದನ್ನು ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗೆಯೇ BK ಹರಿಪ್ರಸಾದ್ ಅವರು ಕೊಟ್ಟಂತಹ ಹೇಳಿಕೆಯನ್ನು ಗಮನಿಸ್ತಾ ಹೋಗೋದಾದರೆ ಬಹುಸಂಖ್ಯಾತರನ್ನು ಓಲೈಸಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಚುನಾವಣೆ ಬಳಿಕ ಕಾಂಗ್ರೆಸ್ ಪತನ ಆಗುತ್ತೆ ಅಂತೇಳಿ ಕೆಲವೊಂದಿಷ್ಟು ನಾಯಕರು ಕನಸು ಕಾಣ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. BJP ನಾಯಕರ ಹೇಳಿಕೆಯನ್ನು ಗಮನಿಸಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ BJP ನಾಯಕರು ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅಂಥೇಳಿ, ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಮುರಿದು ಬೀಳುತ್ತೆ, ಸರ್ಕಾರ ಬೀಳುತ್ತೆ, ಹಾಗೇನೆ ನಾವು ಸರ್ಕಾರವನ್ನು ರಚಿಸ್ತೀವಿ ಎನ್ನುವುದಾಗಿ ಒಂದಷ್ಟು ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ತಿರುಗೇಟು ಕೊಡುವಂಥ ಕೆಲಸವನ್ನು ಇಲ್ಲಿ BK ಹರಿಪ್ರಸಾದ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳೋದಿಲ್ಲ, R.ಅಶೋಕ್ ಅವರು ತಿರುಕನ ಕನಸು ಕಾಣ್ತಾ ಇದ್ದಾರೆ, ಆ ಕನಸು ನನಸಾಗೋಕೆ ಸಾಧ್ಯವೇ ಇಲ್ಲ ಅಂತ ಅವರು ಹೇಳಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, JioTV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.